ನಮಸ್ಕಾರ. ನನ್ನ ಪರಿಚಯ ಇಲ್ಲದೆ ಇರೋರಿಗೆ ಪರಿಚಯ ಇಲ್ಲದೆ ಇದ್ದವರಿಗೆ ಅದೇ ಹಾಗೆ ಮಾತಾಡ್ತೀನಿ. ನಾನು ಪ್ರಭಾಕರ್ನ ತಮ್ಮ, 5 ಜನ ಸಹೋದರರಲ್ಲಿ ನಾನು ಎರಡನೇವನು. ಈಗ ಸಾಕು ಗುರ್ತಾರ. ನಾನು ಇಲ್ಲಿ ಬಂದು ಗೊತ್ತಿರೋದು ಈಗ ಭಜನೆ ಮಾಡ್ಲಿಕ್ಕೂ ಅಲ್ಲ, ಅಥವಾ ಏನೋ ಒಂದು ವಿಶೇಷ ಸುದ್ದಿ ಕೊಡ್ಲಿಕ್ಕೂ ಅಲ್ಲ. ನಾನು ಇವತ್ತು ರಾತ್ರಿ ಬೆಂಗಳೂರು ಬಿಟ್ಟು ನನ್ನ ಊರಿಗೆ ಹೋಗೋದಾದ್ರಿಂದ ಇನ್ನೂ ಒಂದು ಸಡಗರದಲ್ಲಿ ಭಾಗವಹಿಸಬೇಕು ಅಂತ ಇಲ್ಲಿ ಕೂತಿದ್ದೀನಿ. ಎಷ್ಟು ಜನ ಕೂತಿದೆಯೋ ಗೊತ್ತಿಲ್ಲ. ನಮ್ಮ ಅಣ್ಣ ಪ್ರಭಾಕರ್ ನಾಳೆಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈಗ ಈ ನಡೆಯುವ ಸಂದರ್ಭವೂ ಸಹ ಅವನಿಗೆ ತಿಳಿಸದೇ ಮಾಡ್ತಾ ಇದೀವಿ, ಅವನ ಕ್ಷಮೆ ಕೇಳ್ತೀವಿ. ಬದುಕೆ ಜೀವನವೇ ಸಡಗರ ಆಗಿರುವವನಿಗೆ ಬೇರೆ ಯಾವ ಸಡಗರೂ ಕಣ್ಣಿಗೆ ಕಾಣುವುದಿಲ್ಲ ಅಂತಹ ಒಂದು ವ್ಯಕ್ತಿತ್ವ ನನ್ನ ಅಣ್ಣ ಅನ್ನೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಪ್ರತಿ ನಿಮಿಷವೇ ಸಡಗರ, ಹಾಗಾಗಿ ಈ ಸಡಗರ ನಮ್ದು ನಿಂದಲ್ಲ, ನಿನ್ನ ಕೆಲಸ. ನಾವೇನ್ ಮಾಡ್ತೀವಿ, ಯಾವುದೇ ರೀತಿಯ ಸೆಲೆಬ್ರೇಷನ್ಸ್ ಇಲ್ಲ, ದಯವಿಟ್ಟು ಯಾರು ಏನು ಅನ್ಕೊಳ್ಳೋದು ಬೇಡ. ಇದನ್ನ ಇವತ್ತು ಸಂಜೆ ಮಾಡ್ಬೋದಿತ್ತು, ಆದ್ರೆ ಈ ಸಂಜೆ ಇನ್ನೂ ಕ್ರೌಡ್ ಜಾಸ್ತಿ ಆಗ್ತದೆ, ಅವನಿಗೆ ಇನ್ನೂ ಕಸಿವಿಸಿ ಜಾಸ್ತಿ ಮಾಡುವ ಇಷ್ಟ ನಮಗಿಲ್ಲ. ನೀವೆಲ್ಲರೂ ಕುಟುಂಬದವರೇ ತಿಳ್ಕೊಂಡು ಈ ಮೊಮೆಂಟ್ ಅನ್ನ ಅಥವಾ ಈ ಸಂದರ್ಭವನ್ನ ಅಣ್ಣನ ಕುಟುಂಬದ ವರ್ಗದವರ ಪರವಾಗಿ ಮಕ್ಕಳು ಮತ್ತೆ ಮೊಮ್ಮಕ್ಕಳಿಗೋಸ್ಕರ ನಾವಿದ್ನ ಅನುಭವಿಸ್ಬೇಕು. ನೋಡಿ, ಅವಳು ಆವಾಗ ಕೇಕಿ ಕೈ ಹಾಕ್ತಾರೆ. ಸೊ 60ನೇ ವಯಸ್ಸಿಗೆ ಕಾಲಿಡುವ ಸಂದರ್ಭದಲ್ಲಿ ನೀವೇ ಅವ್ನು ನೋಡಿದ್ರೆ ಗೊತ್ತಾಗ್ತದೆ, ಯಾವುದೇ ರೀತಿಯ ಏರು ಇಳಿವುಗಳನ್ನ ತಲೆಯಲ್ಲಿ ಇಟ್ಕೊಳ್ಳದೇನೆ ಮುಂದುವರಿಯುವಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಬರೇ ಒಂದು ಕೇಕ್ ಕತ್ತರಿಸುವ ಮೂಲಕ, ದೀಪ ಬೆಳಗುವ ಮೂಲಕ ನಾವು ನೀವೆಲ್ಲರೂ ಸೇರಿ ಅವನಿಗೆ ಅತ್ಯಂತ ಆರೋಗ್ಯಮಯವಾದ ಬದುಕು ಎಲ್ಲ ರೀತಿಯಲ್ಲಿ ಸಿಗಲಿ. ಆರೋಗ್ಯ ಅಂದ್ರೆ ಎಷ್ಟೋ ಜನಕ್ಕೆ ಅನ್ಕೊಂಡಿರ್ತಾರೆ, ದೇಹ ಆರೋಗ್ಯ ಒಂದೇ ಅಲ್ಲ, ಮಾನಸಿಕ, ದೈಹಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಈ 4 ಅಂಗಗಳು ಆರೋಗ್ಯಕ್ಕೆ ಇರೋದ್ರಿಂದ ಇವೆಲ್ಲವೂ ಅವನಿಗೆ ದಕ್ಕಲಿ ಅಂತ ನಾವು ನೀವು ನಮ್ಮ ಕುಲದೇವರ ಪರವಾಗಿ ಹಾರೈಸುತ್ತ ದೀಪ ಬೆಳಗ್ಗೆ ಆಗಿದೆ. ಕೇಕ್ ಕತ್ತರಿಸುವ ಮುಂಚೆ ಅಣ್ಣಯ್ಯ ಮಕ್ಕಳು ಕೇಕ್ ಕತ್ತರಿಸುವ ಜೊತೆಗೆ ಅವರೇ ರಚಿಸಿದ ಪದ್ಯ, ಅವರೇ ಹಾಡುವಂತ ಪದ್ಯವನ್ನು ಹಾಡಿ ಈ ಕಾರ್ಯಕ್ರಮವನ್ನು ಅತ್ಯಂತ ಚುಟುಕಾಗಿ ಪೂರೈಸ್ತೀವಿ. ಇದ ನಂತರ ಪ್ರಸಾದ ಅಂತ ತಿಳ್ಕೊಂಡು ಎಲ್ಲರೂ ಊಟ ಮಾಡಿ ಮಧ್ಯಾಹ್ನದ ತಾಳಮದ್ದಲಿಗೆ ಮತ್ತೆ ತಯಾರಾಗಬೇಕು ಅಂತ ವೈಯಕ್ತಿಕವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ, ಮಂಟಪದ ಕುಟುಂಬದ ಪರವಾಗಿ ಕೋರಿಕೆ. ನಮಸ್ಕಾರ. ಈಶ್ವರ ಸದಾ ತ್ವಾಂ ಚ ರಕ್ಷತೋ ಪುಣ್ಯ ಕರ್ಮಣಾ ಕೀರ್ತಿ ಮಾಜಯ ಜೀವನಂ ತವ ಭವತು ಸಾರ್ಥಕಂ ಜನ್ಮದಿನಮಿದಂ ಒಂದು ನಿಮಿಷ.
ದಾವಣಗೆರೆ ಅರವತ್ತು ದಿವಸ ಅವರು ವಾಸ ಮಾಡಿದಂತ ದೇವಸ್ಥಾನದ ಶ್ರೀರಾಮನಿಗೆ ಒಂದು ವಿಶೇಷ ಪೂಜೆಯನ್ನ ಮಾಡಿ ಆ ಪ್ರಸಾದವನ್ನು ಶ್ರೀಯುತ ಬ್ರಜೇಶ್ ಕುಮಿತ್ಕರ್ ಅವರು ತಂದಿದ್ದಾರೆ. ಅದನ್ನ ನಮ್ಮ ದಾವಣಗೆರೆಯ ಕಲಾಭಿಮಾನಿಗಳ ಪರವಾಗಿ ಅವರದನ್ನು ನೀಡಬೇಕು ಅಂತೇಳಿ ಕೇಳಿಕೊಳ್ತಾ, ಅರವತ್ತು ದಿವಸ ಅರವತ್ತು ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಸುಮಾರು 60 ಜನ ಅಂಗವಿಕಲ ಹುಡುಗರು ಮತ್ತೆ ಕುರುಡರು ಇರುವಂತ ಒಂದು ಆಶ್ರಮಕ್ಕೆ 4ನೇ ತಾರೀಕಿನ ದಿವಸ ಎಲ್ಲರಿಗೂ ಕೂಡ ಒಂದು ಆ ಅನಾಥ ಮಕ್ಕಳಿಗೆ ಒಂದು ಭೋಜನ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅದು ನಿಮ್ಮ ಕುಟುಂಬಕ್ಕೊಳ್ಳದಾಗಲಿ, ಆ ದಿವಸ ಮಕ್ಕಳಿಗೆ ಎಲ್ಲ ಇಡೀ ದಿವಸದ ಎಲ್ಲ ಊಟ ತಿಂಡಿ ಉಪಚಾರಗಳನ್ನೆಲ್ಲ ಆ ದಾವಣಗೆರೆಯ ಎಲ್ಲ ಯಕ್ಷಾಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ. ಕೈ ಹಿಡ್ಕೊಳ್ಳಿ ಹೌದು.